ನಿಮ್ಮ ಮುಖ ನೋಡ್ಕೊಂಡು ಯಾವನು ಓಟ್ ಹಾಕಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ನೋಡ್ಕೊಂಡು ಓಟ್ ಹಾಕಿದ್ದಾರೆ ದಯವಿಟ್ಟು ಮೋದಿಯವರ ಬಗ್ಗೆ ವಿಚಾರ ಬಿಟ್ಬಿಡಿ ಮೋದಿ ದೇಶಾದ್ಯಂತ 40 ಕೋಟಿ ಓಟ್ ತಗೊಂಡು ಈ ದೇಶದ ಪ್ರಧಾನಿ ಆಗಿರುವಂತವರು ಅವರ ಬಗ್ಗೆ ನಿಮಗೆ ವಿಚಾರ ಬೇಡ ನಿಮಗೆ ಈಗ 135 ಸೀಟ್ ಕೊಟ್ಟರಲ್ಲ ಸರ್ ಅದಕ್ಕೆ ನ್ಯಾಯ ಕೊಡಿ ಸಾಕು ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದಕ್ಕೆ ಆದಾಯವನ್ನು ಎಲ್ಲಿಂದ ಕ್ರೋಢೀಕರಣ ಮಾಡ್ತೀರಾ ಅದರ ಬಗ್ಗೆ ಹೇಳಿ ಮೋದಿಯವರ ಬಗ್ಗೆ 2024 ಕ್ಕೆ ತೀರ್ಪು ಕೊಡ್ತಾರೆ ನೀವೇ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಮೈಸೂರಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ನೀವು ಜೆಡಿಎಸ್ ಜೊತೆ ಕೈ ಜೋಡಿಸಿದಾಗಲೂ ಮೈಸೂರಿಂದ ನನ್ನನ್ನು ಜನ ಗೆಲ್ಲಿಸಿದ್ದಾರೆ 2024 ಮತ್ತೆ ನೋಡ್ಕೊಳ್ಳೋಣ ಅದು ಮೋದಿಯವರ ಆಡಳಿತದ ಮೇಲೆ ಜನ ತೀರ್ಮಾನ ಮಾಡ್ತಾರೆ ನಿಮಗೆ ಅಂದ್ರೆ ಚುನಾವಣೆಯಲ್ಲಿ ಜನರನ್ನು ಮಂಗ್ಯ ಮಾಡಿಬಿಟ್ಟು ಸೀಟ್ಗಳ ಗೆಲ್ಲೋದು ಅಷ್ಟೇ ನಿಮ್ಮ ಉದ್ದೇಶನ ನಿಮಗೆ 135 ಸೀಟನ್ನು ಕೊಟ್ಟಿರುವಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರ ಮುಗಿ ನೋಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದು ನೋಡಿ ನಿರುದ್ಯೋಗಿಗಳೆಲ್ಲ ಕಳೆದ 3-4 ವರ್ಷದಿಂದ ಅಡ್ಡಾಡ್ತಿದ್ರಲ್ಲ ಅವರೆಲ್ಲರಿಗೂ ಕೂಡ 3000 ರೂಪಾಯಿ ಸಿಗುತ್ತೆ ಅಂತ ನಿಮಗೆ ಓಟ್ ಹಾಕಿದ್ದಾರೆ ಈಗ ಹೊಸದಾಗಿ ಪಾಸ್ ಔಟ್ ಆದವರಿಗೆ ಮಾತ್ರ ಕೊಡ್ತೀವಿ ಅಂತ ನೀವು ಕಥೆ ಹೇಳ್ತಾ ಇದ್ದೀರಿ ಅವರೇ ಇವಾಗ ನಿಮ್ಮ ವಿರುದ್ಧ ಬೀಳ್ತಾರೆ 200 ಯೂನಿಟ್ಟು ಕರೆಂಟ್ ಕೊಡ್ತೀನಿ ಅಂದ್ರೆ ನಂಗೂ ಫ್ರೀ ಅಂದ್ರಿ ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಿ ಡಾಕ್ಟರ್ ಮಾದೇಪ್ಪಗೂ ಫ್ರೀ ಅಂತಂದ್ರಿ ಅಲ್ಲ ಸರ್ 200 ಯೂನಿಟ್ ಫ್ರೀ ಅಂತಂದ ಮೇಲೆ 200 ಯೂನಿಟ್ಗಿಂತ ಜಾಸ್ತಿ ಆದರೆ ಅಷ್ಟನ್ನೇ ನೀವು ಇದು ಅದ್ರ ಮೇಲೆ ಬಿಲ್ ಹಾಕಬೇಕು ನನಗೂ ಫ್ರೀ ಅಂತಂದಮೇಲೆ ನಿಮ್ಮ ಮನೆಯಲ್ಲಿ ಕನ್ಸಂಪ್ಷನ್ 200 ಯೂನಿಟ್ ಮಾತ್ರ ಇತ್ತಾ ನಿಮ್ಮಲ್ಲಿ ಫ್ರಿಡ್ಜ್ ಇಲ್ವಾ ಮಿಕ್ಸಿ ಇಲ್ವಾ ನಿಮ್ಮಲ್ಲಿ ಐರನ್ ಬಾಕ್ಸ್ ಯೂಸ್ ಮಾಡಲ್ಲ ನಿಮ್ಮಲ್ಲಿ ಎ ಸಿ ಇಲ್ವಾ 200 ಯೂನಿಟ್ ಮಾತ್ರ ಖರ್ಚಾಗ್ತಿರೋದಾ ನಿಮ್ಮನೆ ಬಿಲ್ ಕೊಡಿ ಹಾಗಾದ್ರೆ ನಿಮ್ಮನೆ ಬಿಲ್ 200 ಯೂನಿಟ್ಗಿಂತ ಜಾಸ್ತಿ ಆಗಿದ್ರೆ ಹಾಗಾದ್ಮೇಲೆ ನನಗೂ 200 ಯೂನಿಟ್ ಫ್ರೀ ಅಂತ ನೀವು ಯಾವ ಆಧಾರದ ಮೇಲೆ ಹೇಳಿದ್ರಿ ಇದು ಜನರನ್ನ ಜನರು ಒಂಥರ ರಾತ್ರಿ ನೋಡಿದ ಬಾವಿಗೆ ಹಗಲು ಹೋಗಿ ಬಿದ್ದಂಗೆ ಆಗಿದೆ ಅದು ಕಾಂಗ್ರೆಸ್ನವರು ಅವರ ನಿಜವಾದ ರೂಪನೂ ಕೂಡ ಬಹಿರಂಗ ಆಗಿದೆ ಸರಿಯಾದ ತೀರ್ಪನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೊಡ್ತಾರೆ ಈ ಮಧ್ಯದಲ್ಲಿ ಜನರ ಪರವಾಗಿ ಹೋರಾಟ ಮಾಡೋ ಕೆಲಸನ ನಾವು ಮಾಡ್ತೀವಿ ನಿಮ್ಮ ಮುಖ ನೋಡ್ಕೊಂಡು ಯಾವನು ಓಟ್ ಹಾಕಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ನೋಡ್ಕೊಂಡು ಓಟ್ ಹಾಕಿದ್ದಾರೆ ದಯವಿಟ್ಟು ಮೋದಿಯವರ ಬಗ್ಗೆ ವಿಚಾರ ಬಿಟ್ಬಿಡಿ ಮೋದಿ ದೇಶಾದ್ಯಂತ 40 ಕೋಟಿ ಓಟ್ ತಗೊಂಡು ಈ ದೇಶದ ಪ್ರಧಾನಿ ಆಗಿರುವಂಥವ್ರು ಅವ್ರ ಬಗ್ಗೆ ನಿಮಗೆ ವಿಚಾರ ಬೇಡ ನಿಮಗೆ ಈಗ 135 ಸೀಟ್ ಕೊಟ್ಟರಲ್ಲ ಸರ್ ಅದಕ್ಕೆ ನ್ಯಾಯ ಕೊಡಿ ಸಾಕು ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದಕ್ಕೆ ಆದಾಯವನ್ನು ಎಲ್ಲಿಂದ ಕ್ರೋಢೀಕರಣ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಮೋದಿಯವ್ರ ಬಗ್ಗೆ 2024 ತೀರ್ಪು ಕೊಡ್ತಾರೆ ನೀವೇ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಮೈಸೂರಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ನೀವು ಜೆಡಿಎಸ್ ಜೊತೆ ಕೈ ಜೋಡಿಸಿದಾಗಲೂ ಮೈಸೂರಿಂದ ನನ್ನನ್ನು ಜನ ಗೆಲ್ಲಿಸಿದ್ದಾರೆ 2024 ಮತ್ತೆ ನೋಡ್ಕೊಳ್ಳೋಣ ಅದು ಮೋದಿಯವರ ಆಡಳಿತದ ಮೇಲೆ ಜನ ತೀರ್ಮಾನ ಮಾಡ್ತಾರೆ ನಿಮಗೆ ಅಂದರೆ ಚುನಾವಣೆಯಲ್ಲಿ ಜನರನ್ನು ಮಂಗ್ಯ ಮಾಡಿಬಿಟ್ಟು ಸೀಟ್ಗಳ ಗೆಲ್ಲೋದು ಅಷ್ಟೇ ನಿಮ್ಮ ಉದ್ದೇಶನ ನಿಮಗೆ ಈಗ 135 ಸೀಟನ್ನು ಕೊಟ್ಟಿರುವಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರ ಮುಗಿ ನೋಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದು ನೋಡಿ ನಿರುದ್ಯೋಗಿಗಳೆಲ್ಲ ಕಳೆದ 3-4 ವರ್ಷದಿಂದ ಅಡ್ಡಾಡ್ತಿದ್ರಲ್ಲ ಅವರೆಲ್ಲರಿಗೂ ಕೂಡ 3000 ರೂಪಾಯಿ ಸಿಗುತ್ತೆ ಅಂತ ನಿಮಗೆ ಓಟ್ ಹಾಕಿದ್ದಾರೆ ಈಗ ಹೊಸದಾಗಿ ಪಾಸ್ ಔಟ್ ಆದವರಿಗೆ ಮಾತ್ರ ಕೊಡ್ತೀವಿ ಅಂತ ನೀವು ಕಥೆ ಹೇಳ್ತಾ ಇದ್ದೀರಿ ಅವರೇ ಇವಾಗ ನಿಮ್ಮ ವಿರುದ್ಧ ಬೀಳ್ತಾರೆ 200 ಯೂನಿಟ್ಟು ಕರೆಂಟ್ ಕೊಡ್ತೀನಿ ಅಂದರೆ ನನಗೂ ಫ್ರೀ ಅಂದ್ರಿ ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಿ ಡಾಕ್ಟರ್ ಮಾದೇಪ್ಪಗೂ ಫ್ರೀ ಅಂತಂದ್ರಿ